ಖಾನಾಪುರನಗರ ರವಳ್ಣ ದೇವಸ್ಥಾನದಿಂದ ಧರ್ಮವೀರ ಜ್ಯೋತಿಯು ನಂದಗಡಕ್ಕೆ ತೆರಳಿತು. ಖಾನಾಪುರದ ರವಳ್ಣ ದೇವಸ್ಥಾನದಿಂದ ಧರ್ಮವೀರ ಜ್ಯೋತಿಯು ಆರಂಭವಾಯಿತು. ಅಲ್ಲಿಂದ ಪಣಜಿ ಬೆಳಗಾವಿ ಹೆದ್ದಾರಿಯಲ್ಲಿರುವ ಚಾಂಬೋಟಿ ಕ್ರಾಸ್ನಲ್ಲಿರುವ ಬಸವೇಶ್ವರ ಪ್ರತಿಮೆಗೆ ನಮನ ಸಲ್ಲಿಸಿ ಖಾನಾಪುರದ ಶಿವ ಸ್ಮಾರಕ ಚೌಕದಲ್ಲಿರುವ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ವಂದನೆ ಸಲ್ಲಿಸಿದ ಬಳಿಕ ಧರ್ಮವೀರ ಜ್ಯೋತಿಯು ನಂದಗಡಕ್ಕೆ ತೆರಳಿತು. ಈ ಕುರಿತು ಮಾಹಿತಿ ಏನೆಂದರೆ ಧರ್ಮವೀರ ಬಲಿದಾನ ಮಾಸದ ನಿಮಿತ್ತ ಕಳೆದ 2 ವರ್ಷಗಳಿಂದ ನಂದಗಡದಲ್ಲೂ ಪ್ರತಿ ವರ್ಷ ವದಬುದ್ರೂಕದಿಂದ ಧರ್ಮವೀರ ಜ್ಯೋತಿ ತರಲಾಗುತ್ತಿದೆ. ಧಾರ್ಕರಿ ಈ ವರ್ಷ ಜ್ಯೋತಿ ತರಲು ಖಾನಾಪುರಕ್ಕೆ ತೆರಳಿದಾಗ ಮಾಜಿ ಶಾಸಕ ಹಾಗೂ ಬಿಜೆಪಿ ಮುಖಂಡ ಅರವಿಂದ್ ಪಾಟೀಲ್ ಕೂಡ ಉಪಸ್ಥಿತರಿದ್ದರು. ಅವರೊಂದಿಗೆ ರೋಹಿತ್ ಗುರವ್, ಮಂಜು ಗಿರಿ, ವಿಕಾಸ್ ಗುರವ್, ಸಾಗರ್ ಗುರವ್, ಆಕಾಶ್ ಲೋಕೂರ್, ಕಲ್ಮೇಶ್ ಕೇಸರ್ಕರ್, ಸೂರಜ್ ದೇಸೂರ್ಕರ್, ಸಿದ್ದೇಶ್ ಸುತಾರ್, ಸುಜಿತ್ ದೇಸೂರ್ಕರ್, ಕೃಷ್ಣ ಕುಂಬಾರ್, ಶ್ರೀಹರಿ ಸುನಿಲ್ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಸುಹಾಸ್ ಪಾಟೀಲ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಖಾನಾಪುರ್.